ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ಗೊತ್ತಿರೋಗೆ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಯಾಕಿದೆ ಅಂತೇಳಿ ನಿಮಗೆ ಲೈವ್ ಆಗಿ ಪ್ರೂಫ್ ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಬಗ್ಗೆ ವಿಡಿಯೋ ಸಹ ಲೈಕ್ ಮಾಡಿ. ನಿಮ್ಗೆ ಗೊತ್ತಿರೋಗೆ ಒಂದೇ ದಿನ ಎರಡು ಕೂಡ ಪರೀಕ್ಷೆ ಇರುತ್ತೆ. ಒಂದೊಂದು ಬಂದುಬಿಟ್ಟು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಮಾರ್ಚ್ 12ರಿಂದ 16ರವರೆಗೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೇಳಿದ್ದಾರೆ. ಬಟ್ ಪೋಸ್ಟ್ಪೋನ್ ಆಗುತ್ತೆ ಅಂತಿದ್ದಾರೆ, ಬಟ್ ಯಾವುದೇ ಮಾಹಿತಿ ಬಂದಿಲ್ಲ. ಬಟ್ ಹೇಳಿದ್ದಾರೆ KPSC ಮತ್ತು KA ಎರಡು ಎಕ್ಸಾಮ್ ಕೂಡ ಒಂದೇ ದಿನ ಆಗಿರ್ತದೆ. ಮಾರ್ಚ್ 12ರಂದು ನಿಮಗೆ ಆಲ್ರೆಡಿ ಗೊತ್ತಿರೋಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ KPSC ಎಕ್ಸಾಮಿನೇಷನ್ ಬಂದುಬಿಟ್ಟು ಮಾರ್ಚ್ 16ರಿಂದ ಮಾರ್ಚ್ 12ರವರೆಗೂ ಎಕ್ಸಾಮಿನೇಷನ್ ನಡೀತಿದೆ. ಇಲ್ಲಿ ಏನಾಗುತ್ತೆ ಅಂದರೆ 12ನೇ ತಾರೀಕು ಬಂದುಬಿಟ್ಟು ಎರಡು ಎಕ್ಸಾಮ್ ಆಗ್ತದೆ. ಒಂದು KPSC ಎಕ್ಸಾಮ್ ಇರ್ತದೆ 12ನೇ ತಾರೀಕು, ಮತ್ತು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಇರ್ತದೆ. ಎರಡು ಕೂಡ ಮರ್ಜ್ ಆಗುತ್ತೆ. ಇದೇ ರೀತಿ ಆಸ್ಪಿರೆಂಟ್ಸ್ಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಈ ರೀತಿಯಿಂದ ಈ ಕಾರಣದಿಂದ ಆಲ್ಮೋಸ್ಟ್ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ಮಾಹಿತಿ ಕೂಡ ಇನ್ನೂ ಬಂದಿಲ್ಲ. ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಗಣನೆಗೆ ತಗೊಳ್ತಾರೆ. ಖಂಡಿತ ಎಕ್ಸಾಮಿನೇಷನ್ ಖಂಡಿತ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಹೇಳ್ತಿದ್ದೇನೆ. ಬಟ್ ಒಂದೇ ದಿನ ಎರಡು ಎಕ್ಸಾಮಿನೇಷನ್ ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತಿರೋಕೆ. ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡ್ತಾರೆ. ಆಲ್ಮೋಸ್ಟ್ ಸಾಧ್ಯತೆ ಜಾಸ್ತಿ ಇದೆ, ಪೋಸ್ಟ್ಪೋನ್ ಮಾಡೇ ಮಾಡ್ತಾರೆ. ದಯವಿಟ್ಟು ವೇಟ್ ಮಾಡಿ, ಬರೀ 12ನೇ ತಾರೀಕು ಎಕ್ಸಾಮಿನೇಷನ್ ತೆಗೆದು ಬೇರೆ ಕಡೆಗೆ ಹಾಕ್ತಾರೆ, ಇಲ್ಲ ಫುಲ್ ರೆಸ್ಚೆಡ್ಯೂಲ್ ಮಾಡ್ತಾರೆ ಅಂತೇಳಿ ಒಟ್ಟಿಗೆ ಕಾಯ್ದು ನೋಡಬೇಕು. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದೆ ನೋಡಿ.